ಅವರು ಸಾಕಷ್ಟು ಪ್ರಯತ್ನ ಮಾಡಿ ಇಲ್ಲಿ ಅನುಮತಿ ಪಡೆಯಲು ಅನುಮತಿ ಕೂಡ ಪಂಚಾಯಿತಿ ವತಿಯಿಂದ ಒಂದು ಮೂರು ತಿಂಗಳ ಹಿಂದಗಡೆ ಇಲ್ಲಿ ಹಳೆ ಧ್ವಜಸ್ತಂಭ ಏನಿತ್ತು ಸಣ್ಣದಾದಂಥ ಒಂದು ಧ್ವಜಸ್ತಂಭ ಏನಿತ್ತು ಅದನ್ನ ತೆರವು ಮಾಡಿ ಒಂದು ದೊಡ್ಡ ಧ್ವಜಸ್ತಂಭವನ್ನು ಮೊದಲು ಮಾಡಬೇಕು ಅಂತೇಳಿ ನವೆಂಬರ್ ತಿಂಗಳಲ್ಲಿ ಇಲ್ಲಿ ಅನುಮತಿಯನ್ನ ಪಡೆದಿದ್ದಾರೆ ಇಲ್ಲಿ ಗೌರಿಶಂಕರ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅನ್ನುವಂತ ಒಂದು ಒಂದು ಸೇವಾ ಚಟುವಟಿಕೆಗಳನ್ನ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡೋದಕ್ಕೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಈ ಒಂದು ಟ್ರಸ್ಟನ್ನ ನಡ್ಸ್ಕೊಂಡು ಬರ್ತಾ ಇದ್ದಂಥ ಸಾರ್ವಜನಿಕರು ಎಲ್ಲರೂ ಸೇರಿ ನಡ್ಸ್ಕೊಂಡು ಬರ್ತಾ ಇದ್ದಂತ ಅವರು ಈ ಧ್ವಜಸ್ತಂಭವನ್ನು ಮಾಡ್ತೀವಿ ನಿರ್ಮಾಣ ಮಾಡ್ತೀವಿ ಇದು ಕೆರಗೋಡಿಗೆ ಒಂದು ಶೋಭೆ ತರುವಂಥ ಒಂದು ಇದಾಗ್ತದೆ ಅಂತೇಳಿ ಇದನ್ನು ಧ್ವಜಸ್ತಂಭಕ್ಕೆ ಅನುಮತಿಯನ್ನು ಪಡೀತಾರೆ ಅನುಮತಿಯನ್ನು ಪಡೆದ ಮೇಲೆ ಇಲ್ಲಿ ನಮ್ಮೆಲ್ಲರ ಸಂಕೇತ ಆದಂಥ ಒಂದು ಹನುಮ ಧ್ವಜವನ್ನು ಮಾಡ್ತೀವಿ ಅಂತೇಳಿ ಮತ್ತೆ ಮುಂದಿನ ಮೀಟಿಂಗ್ನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅದಕ್ಕೂ ಕೂಡ ಅನುಮತಿಯನ್ನು ಪಡಿತಾರೆ ಡಿಸೆಂಬರ್ ಆದ ಮೇಲೆ ಇದು ನಿರ್ಮಾಣ ಅಂತಿಮ ಘಟ್ಟಕ್ಕೆ ಬಂದ ಮೇಲೆ ಇಲ್ಲಿ ಧ್ವಜಾರೋಹಣ ಮಾಡ್ತಾ ಮಾಡುವಂತಹ ಸಂದರ್ಭದಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲೇ ಇಲ್ಲೇ ಧ್ವಜಾರೋಹಣ ಮಾಡಬೇಕು ಅನ್ನೋದನ್ನ ಸಾರ್ವಜನಿಕರ ಎಲ್ಲರೂ ಸೇರಿ ನಿರ್ಣಯ ಮಾಡಿ ಇಲ್ಲಿ ಧ್ವಜಾರೋಹಣ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಒಂದೆರಡು ದಿವಸ ಇರುವಂತೆ ಸಾಕಷ್ಟು ಇಲ್ಲಿ ಒಂದೆರಡು ಜನರನ್ನ ಎತ್ತಟ್ಟಿ ಹಿಂದೂ ಧರ್ಮದ ಒಳಗೇನೆ ಎಲ್ಲೋ ಒಂದ್ ಕಡೆ ಜಾತಿ ಮಧ್ಯದಲ್ಲಿ ಒಂದು ಒಡಕನ್ನ ಉಂಟು ಮಾಡೋ ರೀತಿನಲ್ಲಿ ಒಂದೆರಡು ಒಂದೆರಡು ಅರ್ಜಿಗಳನ್ನ ಪಂಚಾಯತಿನಲ್ಲಿ ನಾಮಕಾವಸ್ಥೆ ಒಂದು ನಾಮಕಾವಸ್ಥೆ ಒಂದು ಇದನ್ನ ಏನು ಒಂದು ವಿರೋಧ ವ್ಯಕ್ತಪಡಿಸೋ ರೀತಿಯಲ್ಲಿ ಅರ್ಜಿಯನ್ನ ಕೊಡ್ತಾರೆ ಆದ್ರೆ ಅದಕ್ಕೆ ಪರ್ಯಾಯವಾಗಿ ಇವತ್ತು ಎರಡೂವರೆ ಸಾವಿರ ಜನ ಸುಮಾರು ಬರೀ ಸ್ಥಳೀಯವಾಗಿ ಕೆರಗೋಡು ಜನತೆ ಎರಡೂವರೆ ಸಾವಿರ ಜನ ಸಹಿ ಹಾಕಿ ಪಂಚಾಯಿತಿಗೆ ಕೊಟ್ಟು ಜನವರಿ ಇಪ್ಪತ್ತೈದನೇ ತಾರೀಕು ಗ್ರಾಮ ಪಂಚಾಯಿತಿಯ ಒಂದು ಸಭೆನಲ್ಲಿ ಒಮ್ಮತದಿಂದ ಯಾವುದೇ ಒಂದು ವಿರೋಧ ಇಲ್ದನೆ ಸಂಪೂರ್ಣ ಕೋರಂನಿಂದ ಇದನ್ನ ಇಲ್ಲ ಇಲ್ಲಿ ಏನಕ್ಕೆ ಯಾವ ಉದ್ದೇಶಕ್ಕೆ ಇಲ್ಲಿ ಅನುಮತಿ ಪಡೆದಿತ್ತು ಅದೇ ರೀತಿಯಲ್ಲಿ ಇಲ್ಲಿ ಧ್ವಜಾರೋಹಣ ಮಾಡಬೇಕು ಅನ್ನೋದನ್ನು ಕೂಡ ಊರ್ಜಿತ ಮಾಡಿ ಅನುಮೋದನೆ ಆಗ್ತದೆ ಈ ಎಲ್ಲಾ ಮಧ್ಯದಲ್ಲೂ ಕೂಡ ಇವತ್ತು ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಜಿಲ್ಲಾಡಳಿತನೂ ಕೂಡ ಅಸಹಾಯಕರಾಗಿ ಇವತ್ತು ಪೊಲೀಸು ಮತ್ತೆ ಇಒ ಅವರು ಎಡಿ ಸಿ ಅವರು ಇವರೆಲ್ಲರೂ ಇಲ್ಲಿ ಸ್ಥಳಕ್ಕೆ ಮಾಡಿ ಮೇಲ್ಮಟ್ಟದಿಂದ ಪ್ರೆಷರ್ ಇದೆ ಮೇಲ್ಮಟ್ಟದಿಂದ ಪ್ರೆಷರ್ ಇದೆ ಅಂತ ಹೇಳ್ಕೊಂಡು ಇವತ್ತು ಮೇಲ್ಮಟ್ಟ ನೀವೇ ಅರ್ಥ ಮಾಡ್ಕೊಳ್ಳಿ ಹೌದು ಇವತ್ತು ನಮಗೆ ನೋಡ್ ಕಂಡು ಬರ್ತಾ ಇರುವಂತದ್ದು ಎಮ್ ಎಲ್ ಎ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಇನ್ನ ಸರ್ಕಾರದ ಮಟ್ಟದಂದು ಒಂದು ಪಂಚಾಯತ್ ನಾವೆಲ್ಲರೂ ಸೇರಿ ಇವತ್ತು ಒಂದು ಸರ್ವಾನುಮತದಿಂದ ಇಲ್ಲಿ ಅನುಮೋದನೆ ಕೊಟ್ಟಿರುವಂತದ್ನ ಸರ್ಕಾರದಲ್ಲಿ ಯಾವುದೇ ಒಂದು ವಿಚಾರ ಗೊತ್ತಿಲ್ದಾನೆ ಯಾರೋ ಒಬ್ರು ಹೇಳಿದ್ರು ಅಂತೇಳಿ ಸರ್ಕಾರದಿಂದ ಇಲ್ಲಿಗೆ ಇಲ್ಲಿ ತನಕ ಆದೇಶ ಕೊಡ್ತಾರೆ ಅಂತ ಹೇಳಿದ್ರೆ ಇವರು ಯಾವ ಮಟ್ಟಕ್ಕೆ ಅಂಡ್ ಸರ್ವಾಧಿಕಾರ ಮಾಡ್ತಾ ಇದಾರೆ ಸ್ಥಳೀಯ ಜನರ ಒಂದು ಭಾವನೆಗೆ ಧಕ್ಕೆ ಬರೋದ ರೀತಿಯಲ್ಲಿ ಯಾವ ರೀತಿ ಮಾಡ್ತಾ ನಾವು ಯಾರೂ ಇಲ್ಲಿ ಲೆಕ್ಕಕ್ಕಿಲ್ಲ ನಾವೆಲ್ಲರೂ ಇಲ್ಲಿ ನಾ ಮರದ್ರು ನಾವೆಲ್ಲರೂ ಕೈ ಕಟ್ಕೊಂಡು ಕೂತ್ಕೊಳ್ತೀವಿ ಅನ್ನೋ ಒಂದು ಮಟ್ಟದಲ್ಲಿ ಯಾರೋ ಅಲ್ಲಿ ಮೇಲ್ಮಟ್ಟದಿಂದ ಆದೇಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಇವರು ಸರ್ವಾಧಿಕಾರ ನಡೆಸ್ತಾ ಇದಾರೆ ಅನ್ನೋ ಇವತ್ತು ಕಂಡು ಬರ್ತದೆ ಇದಕ್ಕೆ ಕೆರಗೋಡು ಜನ ಮಂಡ್ಯ ಜನ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಇಲ್ಲಿ ಸ್ಥಳೀಯವಾಗಿ ಒಂದು ಅಂಗಡಿ ಮಳಿಗೆನೇ ಆಗಲಿ ಒಂದು ಪಂಚಾಯಿತಿನಲ್ಲಿ ಅಭಿವೃದ್ಧಿ ಕೆಲಸನೇ ಆಗಲಿ ಪಂಚಾಯತಿ ಅನುಮೋದನೆ ಇಟ್ಕೊಂಡು ಪಂಚಾಯತಿ ಅನುಮತಿ ಇಟ್ಕೊಂಡು ಮಾಡುವಂಥದ್ದು ಅದನ್ನ ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ಕೊಂಡು ಬಂದಿರುವಂಥದ್ನ ನಾವು ಕ್ಯಾನ್ಸಲೇಷನ್ ಆರ್ಡರ್ನ ಯಾವುದೇ ಒಂದು ಸಭೆ ನಡೆಸ್ತೇನೆ ಇವತ್ತು ನೀವು ಲೆಕ್ಕ ಹಾಕಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳು ಇಪ್ಪತ್ತೆಂಟು ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ರಜೆ ದಿವಸಗಳಲ್ಲಿ ಇವರು ರೆಸೊಲ್ಯೂಷನ್ ನ ಪಾಸ್ ಮಾಡಿಕೊಂಡು ಜಿಲ್ಲಾಡಳಿತ ಬೇರೆ ವಿಚಾರಕ್ಕೆ ಒಬ್ಬ ಸಾರ್ವಜನಿಕವಾಗಿ ಒಂದು ಅರ್ಜಿ ತಗೊಂಡೋದ್ರೆ ಎರಡು ಮೂರು ತಿಂಗಳು ಅದನ್ನ ಅರ್ಜಿನ ಪರಿಗಣಿಸಲ್ಲ ಇವತ್ತು ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ತಗೊಂಡೋದ್ರೆ ಅವನು ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ ಗಟ್ಟಲೆ ಮಾಡುವಂಥವ್ರು ಇವತ್ತು ರಜೆ ದಿವಸಗಳಲ್ಲಿ ಹಗಲು ರಾತ್ರಿ ಅಂತ ನೋಡ್ದೇನೆ ರಾತ್ರಿ ಮೂರು ಗಂಟೆಗೆ ಇಲ್ಲಿ ಬಂದು ಗೆರವ್ ಮಾಡಿ ಇಲ್ಲಿ ಒಂಥರ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇರೋದು ಜನರಲ್ಲ ಇಲ್ಲಿ ಲೋಕಲ್ ಜನರಲ್ಲ ಇದನ್ನು ಮಾಡ್ತಾ ಇರೋದು ಜಿಲ್ಲಾಡಳಿತ ಇದಕ್ಕೆ ಸಂಪೂರ್ಣ ವಿರೋಧ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಕೆರಗೋಡು ಜನತೆ ನಾವು ಯಾರೂ ಕೈ ಕಟ್ಕೊಂಡು ಕೂತಿಲ್ಲ ಇಲ್ಲಿ ಇದನ್ನು ಮುಂದಿನ ದಿವಸಗಳಲ್ಲಿ ಯಾರು ಇದನ್ಗೆ ಆರ್ಡ್ರ್ ಮಾಡಿದ್ರು ಒಂದು ಶಾಂತಿ ಸಭೆ ಕರೆದು ನಮ್ಮೆಲ್ಲರಲ್ಲಿ ಇದನ್ನು ಜನರಲ್ಲಿ ಫಸ್ಟು ಕ್ಷಮೆಯನ್ನು ಆಚಿಸಿ ಈ ರೀತಿಯ ಸರ್ವಾಧಿಕಾರ ಮಾಡೋದಿಲ್ಲ ಅಂತೇಳಿ ಆಮೇಲಿಂದ ಮುಂದೆ ಇದಕ್ಕೆ ಒಂದು ಪರಿಹಾರ ಹುಡ್ಕೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ನಾವು ಕೈ ಜೋಡಿಸ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಇವತ್ತಿಂದ ಶುರು ಆಗ್ತದೆ ನಿನ್ನೆ ಶುರು ಆಗಿದೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಡೀ ಕೆರಗೋಡ್ ಕೆರಗೋಡು ಗ್ರಾಮ ಪಂಚಾಯತಿ ಎಂಟೂವರೆ ಸಾವಿರ ಜನರಲ್ಲಿ ನನ್ನ ಪ್ರಕಾರ ಎಂಟು ಸಾವಿರದ ನಾನೂರ ತೊಂಬತ್ತೆಂಟು ಜನನೂ ವಿರೋಧ ಮಾಡ್ತಾ ಇಲ್ಲ ಯಾರೋ ಇಬ್ರು ಅಮಾಯಕರಿಗೆ ಯಾರೋ ಇಬ್ರು ಅಮಾಯಕರಿಗೆ ಎತ್ಕಟ್ಟಿ ಕಟ್ಟಿ ಇದೆಲ್ಲಾ ಮಾಡಿಸ್ತಾ ಇದ್ದಾರೆ ನೋಡಿ ಇಷ್ಟೆಲ್ಲಾ ಆಗಿದ್ರು ಕೂಡ ಎಮ್ ಎಲ್ ಎ ಸ್ಪಾಟ್ ಬಂದಿಲ್ಲ ಎಮ್ ಎಲ್ ಎರು ಇದು ಲೋಕಲ್ ಇಶ್ಯೂ ಪಂಚಾಯತಿ ಸುಪ್ರೀಮ್ ಪಂಚಾಯತಿ ರೆಸಲ್ಯೂಷನ್ ರೆಸೊಲ್ಯೂಷನ್ ಒಂದಲ್ಲ ಎರಡಲ್ಲ ಮೂರು ರೆಸೊಲ್ಯೂಷನ್ ಆಗಿದೆ ಆ ರೆಸೊಲ್ಯೂಷನ್ ಎಲ್ಲೂ ಕ್ವಾಶ್ ಆಗಿಲ್ಲ ವಜಾ ಮಾಡಿಲ್ಲ ಏಕಾಏಕಿ ಆ ಸಿ ಆ ಇಒಗೆ ಆ ಲೇಡಿ ಮೇಡಮ್ಗೆ ಪ್ರೆಸರ್ ಆಗ್ತಾರೆ ತಹಸೀಲ್ದಾರ್ ಪ್ರೆಸರ್ ಆಗ್ತಾರೆ ಅಲ್ಲೆಲ್ಲ ಪ್ರತಿಭಟನೆ ಎರಡು ದಿನ ಟೈಮ್ ಕೊಡ್ತೀವಿ ಅಂತ ಕಳಿಸ್ತಾರೆ ನೈಟ್ ಐ ನೈಟ್ ಮೂರು ಗಂಟೆ ಪೊಲೀಸ್ ಪೋಲ್ಸ್ ಕರೆಸ್ತಾರೆ ಇಲ್ಲಿ ಏನಾಗಿದೆ ಏನಿದು ಯಾವ ರಾಷ್ಟ್ರ ಇದು ಏನು ಹಿಂದೂ ರಾಷ್ಟ್ರನ ಇಲ್ಲ ಯಾವ ರಾಷ್ಟ್ರ ಇದು ಏನು ಪಾಕಿಸ್ತಾನದಲ್ಲಿ ಇದೀವ ನಾವು ಏನು ಮಾಡ್ಬೇಕು ಅಂತ ಮಾಡ್ತಾ ಇದಾರೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲಾದ್ರೂ ಎಮ್ ಎಲ್ ಎರ್ ಗೆ ಕಿಂಚಿತ್ತಿದವಲ್ರೀ ಇಲ್ಲಿ ಬರಬೇಕು ಏನಾಗ್ತಾ ಆಗ್ತಾ ಇದೆ ಆ ಅಂತ ಜವಾಬ್ದಾರಿ ಇಲ್ಲ ಅಂದ್ರೆ ಯಾರು ಇದಕ್ಕೆಲ್ಲ ಇನ್ನೆಲೆ ಇದೆ ಶಾಸಕರೇ ಶಾಸಕರು ಇಲ್ಲಿನ ಇಲ್ಲಿನ ಯಾರೋ ಒಂದ್ ಇಬ್ರು ಮೂರು ಅವರ ಮಿಡಿತ ಇದು ನಾಡಿ ಇದಕ್ಕೆ ಕುಣಿತಾವ್ರೆ ಅವ್ರ ತಾಳಕ್ಕೆ ಶಾಸಕರು ಕುಣಿತಾ ಇದಾರೆ ಶಾಸಕರು ಇಲ್ಲಿ ಯಾರೋ ಒಂದ್ ಇಬ್ರು ಹೇಳ್ತಾವ್ರಲ್ಲ ಅದಕ್ಕೋಸ್ಕರ ಕುಣಿತಾ ಇದಾರೆ ಇಲ್ಲಿ ಬರ್ಬೇಕಿದ್ದು ಶಾಸಕರುಗಳು ಏನಾಯ್ತದೆ ಆಯ್ತದೆ ನೋಡ್ಕೋಬೇಕಿತ್ತು ಶಾಸಕರು ಅವ್ರು ಬಂದಿದ್ರು ಇಲ್ಲಿ ಬೇಡ ಇಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿಕೆ ಪಾಪ ನಮ್ಮ ಟ್ರಸ್ಟ್ ಅವರು ಮೇಲ್ಗಡೆ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕ ತೊಂದರೆ ಆಗೋದ್ ಬೇಡ ಅಂತ ಎಲ್ಲಿತ್ತು ಹಳೆಯದಿತ್ತಲ್ಲ ಅದನ್ನೇ ರೀಪ್ಲೇಸ್ಮೆಂಟ್ ಮಾಡಿ ಬೇಡ ಯಾರಿಗೂ ತೊಂದರೆ ಆಗೋದು ಬೇಡ ಪಾಪ ಶಾಸಕರು ಹೇಳ್ತಾ ಇದ್ರೆ ಅಂತೇಳಿ ಅಲ್ಲಿ ಮಾಡಿದ್ದಾರೆ ಹಂಗಾದ್ರೂ ಇವರು ಇವರ ಯಾರೋ ಒಂದಿಬ್ರುಗಳು ಹೇಳ್ತಾರೆ ಚೇಲಾಗಳು ಅಂತ ಹೇಳ್ಕೊಂಡು ಅವ್ರ ಮಾತೇಳ್ಕೊಂಡು ಇವರು ತಾಳಕ್ ತಕ್ಕನ ಕುಣಿತಾ ಇದಾರಲ್ಲ ಏನ್ ಆಗ್ತಾ ಇದೆ ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಯಾರೋ ಇಬ್ರು ಒಬ್ಬರ ಇಲ್ಲಿ ಯಾರೋ ಒಂದ್ ಇಬ್ಬರ ಮೀರ್ ಸಾಧಕರಿಗೋಸ್ಕರ ಶಾಸಕರು ಅವ್ರು ತಕ್ಕ ಕುಡ್ಕೊಂಡು ಇವತ್ತು ಜಿಲ್ಲಾಡಳಿತನೇ ಸಂಪೂರ್ಣ ವಿಫಲ ಮಾಡ್ತಾ ಇದಾರೆ ಒಂದು ಕಾನೂನ ಸುವಾಸನೆ ಹಾಳು ಮಾಡಕ್ಕೆ ನೇರವಾಣೆ ಶಾಸಕರು ಸರ್ ಪ್ರತಿಭಟನೆ ಅಂತ ನಿಲ್ಲಿಸುದಿಲ್ಲ ಬಿಡಿ ಸರ್ ನಾವ್ ಏನಾರ ನಾವು ನಾವೇನ್ ಮಾಡಿದೇವ ಇಲ್ಲಿ ತಾವು ಹೇಳಿ ಈಗ ನಾವೊಂದು ನಾವು ಒಂದು ಧ್ವಜ ನಾವು ಪ್ರಾರಂಭ ಮಾಡಿದೀವಿ ಅದ್ರ ಉದ್ದೇಶ ಇದೆ ಸರ್ ರಾಷ್ಟ್ರೀಯ ಹಬ್ಬದಲ್ಲಿ ರಾಷ್ಟ್ರೀಯ ಹಬ್ಬ ಮಾಡ್ತೀವಿ ಧಾರ್ಮಿಕ ಹಬ್ಬ ಅಂತ ಬಂದಾಗ ಒಂದು ಮಾಡ್ತೀವಿ ಈಗ ಮೊನ್ನೆ ನಾಳೆಗೆ ಕೋಡ ಕೋಡಪ್ಪ ಇದು ಬಂದಾಗ ಚುನಾವಣಾ ಕೋಡ್ ಬಂದಾಗ ಪ್ರೊಸೀಜರ್ ಪ್ರಕಾರ ಅವ್ರು ಏನ್ ಬೇಕೋ ಮಾಡ್ಕೊಳ್ಳಿ ಅದಕ್ಕೆ ನಮ್ದೇನು ಇದಿಲ್ಲ ಏನಿದೆ ಕಾನೂನು ನೀತಿ ಸಂಹಿತೆ ಮಾಡ್ಕೊಳ್ಳಿ ನೀವೇನೂ ಇಲ್ಲ ದಬ್ಬಾಳಿಕೆಯಲ್ಲಿ ಬಂದು ಇಳಿಸ್ತೀವಿ ನಾವು ಅಂತ ಯಾವ ಏನು ಆದೇಶ ಏನಿದೆ ಸರ್ ಡಿ ಸಿ ಅವರ ನಿಮ್ಮ ಹತ್ರ ಏನೇ ಆದೇಶ ಒಂದು ಆದೇಶ ಬೇಕಲ್ವೇ ಬೇರೆ ಯಾವುದೇ ವಿಚಾರಕ್ಕೆ ಆದೇಶ ಬೇಕು ಏನ್ ಹೇಳಿದ್ರು ಕಾನೂನು 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 ಏನ್ ಹೇಳ್ತ ಕೇಳ್ತೀವಿ ಅಂತೀರಲ್ರಿ ಕಾನೂನೇ ಇಲ್ವಾ ಏನ್ ಮಾಡಿದಿರಿ ಈಗ ಈಗ ನಡೀ ಸುಪ್ರೀಮ್ ಲೋಕಲ್ ಬಾಡಿ ಪಂಚಾಯತಿ ಸೇ ಎಸ್ ನೀವು ಸುಪ್ರೀಂ ಕೋರ್ಟ್ ಎಲ್ಲಿ ಕೇಳೋದು ಲೋಕಲ್ ಬಾಡಿಯಿಂದ ಬಪ್ಪ ಅಂತಾರೆ ನೀವು ಸುಪ್ರೀಂ ಕೋರ್ಟ್ ಹೋದ್ರು ಸಿವಿಲ್ ಕೋರ್ಟ್ ಇಂದ ಬಪ್ಪ ಅಂತಾರೆ ಇವತ್ತು ಲೋಕಲ್ ಬಾಡಿ ಇಲ್ಲಿ ಆದೇಶ ಆದ್ಮೇಲೆ ನೀವು ಅದು ವಜಾ ಮಾಡಿ ಅಗ್ರೀಡ್ ಪಾರ್ಟಿ ಇವ್ರಿಗೆ ನೋಟಿಸ್ ಕೊಡಿ ನೋಡ್ರಪ್ಪ ನೀವು ಮಾಡಿರೋ ತಪ್ಪಾ ಸರಿ ಕೊಡಿ ನಾವು ನಮ್ಮ ದಾಖಲೆಗಳವೇ ನಾವ್ ನಲವತ್ತು ವರ್ಷದಿಂದ ಏನು ನಾವು ಈ ಧ್ವಜನ ಮೇಂಟೈನ್ ಬಂದಿದ್ದೀವಿ ಅದು ಸಂಬಂಧಪಟ್ಟ ದಾಖಲೆಗಳಿವೆ ಮಾನ್ಯ ಸಿ ಎಂ ಅವರೇ ಒಂದು ಇಪ್ಪತ್ತೈದು ವರ್ಷದಿಂದ ಅವರೇ ಇದನ್ನ ಉದ್ಘಾಟನೆ ಮಾಡಿದರೆ ಆ ಧ್ವಜದ ಕಂಬುದು ದಾಖಲೆಗಳಿವೆ ಅದನ್ನ ಅದು ಆಗಿದ್ದಕ್ಕೆ ರೀಪ್ಲೇಸ್ಮೆಂಟ್ ಮಾಡಿದ್ದೀವಿ ಅಲ್ವಾ ನಾವೇನು ಹೆಚ್ಚಾಗಿ ಯಾವುದೇ ಥರದ ಏನು ಮಾಡಿ ರೀಪ್ಲೇಸ್ಮೆಂಟ್ ಮಾಡಿದೀವಿ ನೀವು ಇದನ್ನ ಏಕಾಏಕಿ ಯಾವುದೇ ಥರದ ಒಂದು ಕಾನೂನು ಕೈಗೆ ತಗೊಂಡು ಇಷ್ಟು ಜನ ಜನ ಏನೋ ಆಗ್ತಾ ಇದೆ ಏನೋ ಮಾಡ್ಕೊಂಡು ಮಾಡ್ತಾ ಇದೀರಿ ಇದು ತಪ್ಪು ಇದಕ್ಕೆ ನೇರಾವಣೆ ನಮ್ಮ ಶಾಸಕರೇ ಬರಬೇಕು ಕೇಳಬೇಕು ಏನು ಅಂತ ಯಾಕೆ ಏನು ಬರ್ತಾ ಇಲ್ಲೇ ನಡೀತಾ ಇದೆ ಮಂಡ್ಯದಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಎಂಟು ಕಿಲೋಮೀಟರ್ ಒಂಬತ್ತು ಕಿಲೋಮೀಟರ್ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿ ಓಟ್ ಹಾಕಿಲ್ವಾ ಜನ ಇಲ್ಲಿ ನಿಮ್ಗೆ ಯಾರು ನೀವು ಓಟೆ ಹಾಕಿಲ್ವಾ ಯಾಕೋಟು ಬೇಡವೇ ಬೇಡವಾ ನಿಮಗೆ ಸರಿ ನೀವ್ ದೀರ್ಘಾ ದೀರ್ಘ ಹತ್ನೇ ಕೇಳ್ತೀರ ಇದೀವಲ್ಲ ನಾವು ಇನ್ ಯಾರು ಸರ್ ಹೊಣೆ ರೀ ಮೂರ್ ಗಂಟೆ ರಾತ್ರಿ ಬಂದು ತಗೀತಿ ಮೂರ್ ಗಂಟೆ ರಾತ್ರಿ ಬಂದು ಪೊಲೀಸ್ ಏನ್ರಿ ಪೊಲೀಸ್ ಬಂದಿಂತ ಇದ್ ಯಾರಿ ಹೊಣೆ ಪಾಪ ಅವ್ರಿಗೆ ಏನ್ ಕನ್ಸ್ ಬಿದ್ದೇನ್ರಿ ಪೊಲೀಸ್ನವ್ರಿಗೆ ಹಾ ಜನ ಚೆನ್ನಾಗಲ್ಲ ಪೊಲೀಸ್ ಬಂದಿಲ್ ಏನ್ ಮಾಡಾಕಿನ್ರೀ ಮಾಡ್ಲಿ ಬನ್ರಿ ನಮ್ದು ಇದೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೀವಿ ವಿತ್ ರೆಸೊಲ್ಯೂಷನ್ಸ್ ಗಳಿದೆ ಸಂಪೂರ್ಣ ಇಪ್ಪತ್ತೆರಡು ಜನರಿಗೆ ಇಪ್ಪತ್ತು ಜನ ನೀವು ಮಾಡ್ಕೊಳ್ಳಿ ಅಂತ ಬಹುಮತ ಸಂಪೂರ್ಣ ಕೊಟ್ಟಿದ್ದಾರೆ ಸಾಮತ ಕೊಟ್ಟಿದ್ದಾರೆ ಇನ್ನೇನ್ ಬೇಕು ಜಿಲ್ಲಾಡಳಿತಕ್ಕೆ ಇದು ತಮ್ಮ ಒಂದು ವರ್ತನೆ ಅತಿರೇಕ ಆಗಿದೆ ಎಷ್ಟು ನಾವು ನಿನ್ನೆ ನೀವು ನಡೆದಿದ್ದೀರಿ ಪರಿಸ್ಥಿತಿ ನೋಡಿದಿರಿ ನಿಮ್ಮ ಅಧಿಕಾರಿಗಳೆಲ್ಲ ನಿಮಗೆ ಮಾಹಿತಿಗಳು ಕೊಟ್ಟಿದ್ದಾರೆ ಆಧಾರದ ಮೇಲೆ ನೀವು ಆಯ್ತು ನಾವು ಟೈಮ್ ಕೊಡ್ತೀವಿ ಅಂತ ಹೋಗಿದಿರಿ ಬಟ್ ಏಕಾಕಿ ರಾತ್ರಿ ಬಂದು ನೀವು ಎರಡು ಮೂರು ಗಂಟೆ ರಾತ್ರಿಯಲ್ಲಿ ಈ ಥರ ಏನೋ ಆಗದೆ ಅಂತ ಬಿಂಬಿಸ್ಕೊಂಡು ಎಷ್ಟು ಜ ಭಯದ ವಾತಾವರಣನೇ ಉಂಟು ಮಾಡಿದಿರಿ ಕೆರಗೋಡಲ್ಲಿ ಅದನ್ನ ಮುಂದಿನ ಆ ಇದನ್ನ ತಾವೇ ಅನುಭವಿಸ್ತೀರಿ ಜಿಲ್ಲಾಡಳಿತನೇ ಅನುಭವಿಸುತ್ತೆ ರಘುನಂದನ್ ಮನ್ಮೂಲ್ ಉಪಾಧ್ಯಕ್ಷರು न्यूज़ फर्स्ट निर्भीत हिंदा निम्न प्रवाकी